नमस्ते व्यूवर्स, वेलकम टू मई चानल। कोको हण्णु इदु नंगे नम्मनेयल्लि इल्ल, नन्न फ्रेंड नंगे कोट्टिद हण्णु इदु। सो इदर हेल्थ बेनिफिट नावु हेळोदाद्रे इदरल्लि तुंबाने हेल्थ बेनिफिट इदे। सो इदर गिडवन्नु नावु मेडिसिन प्लांट अंत कूड करिबहुदु, अष्टु हेल्थ नम्म आरोग्यक्के ಪ್ರಯೋಜನವಾಗುವ ಗುಣಗಳು ಇದರಲ್ಲಿ ಅಡಗಿದೆ। ಇದರ ಪಾನಕ ಯಾವ ರೀತಿ ನಾವು ಮಾಡೋದು ಅಂತ ನಾನು ಹೇಳೋಕ್ಕಿಂತ ಮೊದಲು ಇದರ ಹೆಲ್ತ್ ಬೆನಿಫಿಟ್ ಏನು ಅಂತ ಹೇಳಿ ನಾವು ಮೊದಲಿಗೆ ತಿಳ್ಕೊಳ್ಳೋಣ, ನಂತರ ನಾನು ಪಾನಕ ಮಾಡೋದು ಹೇಗೆ ಅಂತ ಹೇಳ್ತೇನೆ। ಇದರ ಉಪಯೋಗದಿಂದ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಕೂಡ ಬರುವುದಿಲ್ಲ, ಅದಲ್ಲದೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ತುಂಬ ಚೆನ್ನಾಗಿ ಆಗುತ್ತೆ। ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ರೆ ಅದನ್ನು ಕೂಡ ಕರಗಿಸುತ್ತೆ। ಐರನ್, ಪೊಟ್ಯಾಸಿಯಂ, ಜಿಂಕ್, ಕಾಪರ್, ಕ್ಯಾಲ್ಶಿಯಂ ಎಲ್ಲ ಯಥೇಚ್ಛವಾಗಿ ಅಡಗಿರುವ ಈ ಹಣ್ಣಿನ ಸೇವನೆಯಿಂದ ನಮ್ಮ ಹೇರ್ ತುಂಬ ಶೈನಿಂಗ್ ಬರುತ್ತೆ, ಅದೇ ಥರ ನಮ್ಮ ನೇಲ್ ಶೈನಿಂಗ್ ಬರುತ್ತೆ, ನಮ್ಮ ಸ್ಕಿನ್ನು ಕೂಡ ತುಂಬ ಹೊಳಪಾಗಿರುತ್ತೆ ಇದರ ಸೇವನೆಯಲ್ಲಿ। ಪ್ರತಿದಿನ ಇದರ ಪಾನಕ ನಾವು ಬ್ರೇಕ್ಫಾಸ್ಟೊಂದಿಗೆ ಸೇವಿಸುವುದರಿಂದ ನಮಗೆ ನಾವು ತುಂಬ ಏನು ಎನರ್ಜೆಟಿಕ್ ಆಗಿರ್ಬೋದು, ಅದೇ ಥರ ನಮ್ಮ ಮೆದುಳು ತುಂಬ ಶಾರ್ಪ್ ಆಗುತ್ತೆ ಇದು ಸೇವನೆಯಿಂದ। ಇದರಲ್ಲಿ ಕ್ಯಾಲ್ಶಿಯಂ ಎಷ್ಟಿದೆ ಅಂತೇಳಿದರೆ ಹಾಲಿನಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಕ್ಯಾಲ್ಶಿಯಂ ಅಡಗಿರುವ ಹಣ್ಣು ಇದು। ಸೊ ನಾವೀಗ ಇದರ ಪಾನಕ ಯಾವ ಥರ ಮಾಡೋದು ಅಂತೇಳಿ ನೋಡೋಣ। ನಾನು ಇದನ್ನು ಕಟ್ ಮಾಡಿದ್ದು ನೋಡಿದ್ದೀರಲ್ವಾ, ಈ ರೀತಿ ನಾವು ಕಟ್ ಮಾಡಿಕೊಂಡು ಅದರ ಬೀಜವನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕು। ನಂತರ ಅದನ್ನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕದು, ಅದರ ರಸ ಎಲ್ಲ ಇಳಿಯೋವರೆಗೂ ನಾವು ಚೆನ್ನಾಗಿ ಕೈಯಲ್ಲಿ ಕಿವುಚಬೇಕು। ಈಗ ಬೇಸಿಗೆ ಕಾಲ ಅಲ್ವಾ, ಸೊ ಈ ಬೇಸಿಗೆಯಲ್ಲಿ ಈ ಪಾನಕವನ್ನು ಬಿಸಿಲಲ್ಲಿ ದಣಿದು ಬಂದವರಿಗೆ ಕೊಡೋದು ತುಂಬ ಏನಂದರೆ ತುಂಬ ಹೆಲ್ತಿಯಾಗಿರುತ್ತೆ। ಸೊ ಇವಾಗ ಇದಕ್ಕೆ ಒಂದು ಸಣ್ಣ ಪೀಸ್ ಲೆಮನ್ ಜ್ಯೂಸ್ ಹಾಕೋಣ, ತುಂಬ ಬೇಡ। ಬೆಲ್ಲ ಇದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ। ಇದೀಗ ನಾನು ಎರಡು ಲೋಟ ಜ್ಯೂಸ್ ಮಾಡ್ತಾ ಇರೋದು, ಸೊ ಒಂದು ನಿಂಬೆಹಣ್ಣು ಗಾತ್ರದ ಬೆಲ್ಲ ಹಾಕಿದ್ದೀನಿ, ಆಮೇಲೆ ಒಂದು ಚಿಟಿಕೆ ಉಪ್ಪು, ತುಂಬ ಹಾಕೋದು ಬೇಡ, ಒಂದು ಚಿಟಿಕೆ ಉಪ್ಪು ಹಾಕೋಣ। ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ವಿವರ್ಸ್, ಈಗ ಬೇಸಿಗೆ ಆದ ಕಾರಣ ನಾವು ಇಂಥ ಪಾನೀಯಗಳನ್ನು ಹೆಚ್ಚು ಹೆಚ್ಚು ಮಾಡಿ ಕುಡಿಯೋಣ। ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಅದೇ ಥರ ಕಮೆಂಟ್ಸ್ ಕೊಡಿ। ಯಾರು ಸಬ್ಸ್ಕ್ರೈಬ್ ಆಗಲಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆ ಯೂಸ್ಫುಲ್ ಆಗಿರ್ತದೋ ಅಂಥವರಿಗೆ ದಯವಿಟ್ಟು ಶೇರ್ ಮಾಡಿ। ಥ್ಯಾಂಕ್ ಯು ವಿವರ್ಸ್, ಥ್ಯಾಂಕ್ ಯು ಸೋ ಮಚ್।